प्यारे बच्चों, आप सभी को आपका यूट्यूब चैनल स्टडी विद परशुराम में स्वागत है और मैं हूँ परशुराम। यह इंटरनेट क्रांति का तीसरा भाग और इससे पहले 57 वीडियोस मेरे यूट्यूब चैनल पर जुड़े हैं। बच्चों, आप ज़रूर देखना और फ़ायदा उठाना। नए हो तो मेरे चैनल को लाइक शेयर सब्सक्राइब करने के लिए ना भूलिए। ओके, जैसे पाठ की शुरुआत करेंगे बच्चों, इस पर है। शिक्षक कहते हैं, वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं। यानी बच्चों, एक वीडियो कॉन्फ्रेंस है ना, वीडियो कॉन्फ्रेंस होता है, एक जगह पर बैठा जाता है और एक जगह पर बैठकर वहां पर दुनिया के कई जगह के, यानी दुनिया में कई जगह के प्रतिनिधियों के साथ वहाँ पर 8-10 दूरदर्शन के पर्दे के साथ हम क्या कर सकते हैं कि चर्चा कर सकते हैं। ವಿಡಿಯೋ ಕಾನ್ಫರೆನ್ಸ್ ಅಂದರೆ ಏನಪ್ಪ ಅಂದರೆ, ಒಂದೇ ಸ್ಥಾನದಲ್ಲಿ ಕುಳಿತುಕೊಂಡು ಏನು ಮಾಡ್ಬೋದು, 8-10 ದೂರದರ್ಶನಗಳ ಪರದೆಗಳ ಸಹಾಯದಿಂದ, ಬೇರೆ ದೇಶದಲ್ಲಿರ್ತಕ್ಕಂಥ ಪ್ರತಿನಿಧಿಗಳ ಸಹಾಯದಿಂದ ನಾವು ವಿಚಾರ ವಿನಿಮಯವನ್ನು ಮಾಡ್ಬೋದು। ಏಕ ಈ ಕಮರೆ ಮೇ ಬೈಟ್ಕರ್ ವಿಭಿನ್ನ ದೇಶೋ ಮೇ ರಹನೆ ವಾಲೆ ಲೋಗೋ ಕೆ ಸಾಥ್ ವಿಚಾರ ವಿನಿಮಯ ಕರ್ ಸಕ್ತೆ। ಅಂದರೆ ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ನಾವು ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಒದ್ದ ಜನರ ಜೊತೆ ವಿಚಾರ ವಿನಿಮಯನ ಮಾಡಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ತುಂಬಾ ಸಹಕಾರಿ ಇದೆ। ಇದನ್ನು ಪ್ರತಿ ಸರಿ ಪರೀಕ್ಷೆಗೆ ಕೇಳ್ತಾರೆ, ಕಾಲ್ಪನಿಕ ಸಭಾಗಾರ ಅಂತಲೂ ಕರೀತಾರೆ। ಇದನ್ನು ನೆನಪನ್ನು ಇಟ್ಕೊಳ್ಬೇಕು। ಏನು, ಏಕೆ ಈ ಕಮರೆ ಮೇ ದುನಿಯಾಕೆ ಅನ್ಯ ದೇಶೋ ಮೇ ರಹನೆ ವಾಲೆ ಪ್ರತಿನಿಧಿಗೆ ಸಾಥ್ 8-10 ದೂರದರ್ಶನಕ್ಕೆ ಪರದೆಗೆ ಸಾಥ್ ಚರ್ಚಾ ಕರ್ನಾ ಹೀ ವಿಡಿಯೋ ಕಾನ್ಫರೆನ್ಸ್ ಕಹಾ ಜಾತಾ ಹೈ। ಮುಂದೆ ಇದೆ ಮಕ್ಕಳೇ, ಅವಾಗ ಅಂಜಲಿ ಒಂದು ಪ್ರಶ್ನೆ ಕೇಳ್ತಾಳೆ, ಸರ್ ಇಂಟರ್ನೆಟ್ಗೆ ಸಹಾಯತಾಸೆ ಬೇರೋಜ್ಗಾರಿ ಮಿಟಾಸಕ್ತೆ। ಬೇರೋಜ್ಗಾರಿ ಅಂದರೆ ನಿರುದ್ಯೋಗ। ಸರ್, ನಾವು ಇಂಟರ್ನೆಟ್ನ ಸಹಾಯದಿಂದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೋದೇನಂತ ಅಂಜಲಿ ಕೇಳೋಣ। ಅವಾಗ ಸರ್ ಏನು ಹೇಳ್ತಾರಪ್ಪ ಅಂದ್ರೆ, ಜಿ ಜರೂರ್, ಹೌದು ಅವಶ್ಯ, ಭಾರತ್ ಮೇ ಐಟಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವರ್ ITS ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಸಂಸ್ಥಾವು ಕಾ ಪ್ರವೇಶ್ ಇಂಟರ್ನೆಟ್ ಸೇ ಹಿ ಸಂಭವ ಹುವಾ ಹೈ। ಭಾರತದಲ್ಲಿ ITI ಮತ್ತು ITS ಈ ಎರಡು ಸಂಸ್ಥೆಗಳಿದಾವಲ್ಲ, ಈ ಎರಡೂ ಸಂಸ್ಥೆಗಳು ಇಂಟರ್ನೆಟ್ದಿಂದನೇ ಏನು ಮಾಡ್ತಾವಪ್ಪ ಅಂದರೆ ಕೆಲಸವನ್ನು ಮಾಡ್ತಾವ। ಇನ್ಸೆ ಅನಗಿನತ್ ಲೋಗೋಕೋ ರೋಜ್ಗಾರ್ ಮಿಲಾ ಹೇ ಔರ್ ಹಮಾರೇ ದೇಶಕ್ಕೆ ಹೀ ನಹಿ ಕೈ ದೇಶೋಂಕಿ ಆರ್ಥಿಕ ಸ್ಥಿತಿ ಮೇ ಸುಧಾರ್ ಲಾಯಾ ಹೇ। ಸೊ ಈ ITI ಮತ್ತು ITSಗಳು ಏನು ಮಾಡಿದಾವಪ್ಪ ಅಂದರೆ, ಒಂದನೇದು ಅನಗಿನತ್, ಅನಗಿನತ್ ಅಂದರೆ ಅಸಂಖ್ಯಾತ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿವೆ, ಎರಡನೇದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆಯನ್ನು ಮಾಡಿದಾವೆ ITI ಮತ್ತು ITS। ಸೊ ಇದು ನೆನಪಿನ ಇಟ್ಕೋತಕ್ಕಂಥದ್ದು, ಜೈಸೆ ಇಂಟರ್ನೆಟ್ಗೆ ಸಹಾಯತಾ ಸೇ ಬೇರೋಜ್ಗಾರಿ ಮಿಟಾ ಸಕ್ತೆ ಹೇ, ಅವ್ರು ಇಂಟರ್ನೆಟ್ಗೆ ಸಹಾಯತಾ ಸಹಿ ITI ಅವ್ರ ITS ಸಂಸ್ಥೆ ಚಲ ರೇ ಅವ್ರ ಇಸೇ ಅದಗಿನತ್ ಲೋಗೋಕೋ ರೋಜ್ಗಾರ್ ಭೀ ಮಿಲಾ ಹೇ ಅಸರ್ ಸಾಥ್ ಸಾಥ್ ದೇಶಕ್ಕೆ ಆರ್ಥಿಕ ಸ್ಥಿತಿ ಮೇ ಭೀ ಸುಧಾರ ಆಯಾ ಹೇ। ಇಂಟರ್ನೆಟ್ನ ಸಹಾಯದಿಂದ ನಿರುದ್ಯೋಗ ಸಮಸ್ಯೆಯನ್ನು ನಾವು ಹೋಗಲಾಡಿಸ್ಬೋದು, ಏಕೆಂದರೆ ಇಂಟರ್ನೆಟ್ನ ಸಹಾಯದಿಂದನೇ ITI ಮತ್ತು ITS ಸಂಸ್ಥೆಗಳು ಕೆಲಸವನ್ನು ಮಾಡ್ತವೆ। ಈ ಸಂಸ್ಥೆಗಳು ಅಸಂಖ್ಯಾತ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದಲ್ಲದೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೇನು ಕೂಡ ಕೆಲಸವನ್ನು ಮಾಡಿದ್ದಾವೆ। ಸೊ ಮುಂದೆ ಆಮೋದ್ ಒಂದು ಪ್ರಶ್ನೆ ಕೇಳ್ತಾನೆ, ಸೋಷಿಯಲ್ ನೆಟ್ವರ್ಕಿಂಗ್ ಶಬ್ದ ಕಹಿ ಪಡಾತಾ ಇಸ್ಕ ಅರ್ಥ ಕ್ಯಾ ಹೇ। ಅವಾಗ ಆಮೋದ್ ಏನು ಕೇಳ್ತಾನಪ್ಪ ಅಂದ್ರೆ, ಸರ್ ನಾನು ಸೋಷಿಯಲ್ ನೆಟ್ವರ್ಕಿಂಗ್ ಅಂತಕ್ಕಂಥ ಶಬ್ದವನ್ನು ಎಲ್ಲೋ ಓದಿದ್ದೀನಿ, ಅದ್ರ ಸ್ವಲ್ಪ ಅರ್ಥ ಹೇಳ್ರಿ ಅಂತ ಕೇಳ್ತಾನೆ। ಅವಾಗ ಶಿಕ್ಷಕರು ಏನು ಹೇಳ್ತಾರಪ್ಪ ಅಂದ್ರೆ, ಸೋಷಿಯಲ್ ನೆಟ್ವರ್ಕಿಂಗ್ ಏ ಕ್ರಾಂತಿಕಾರಿ ಖೋಜೆ, ಖೋಜ್ ಅಂದರೆ ಅನ್ವೇಷಣೆ ಸಂಶೋಧನೆ। ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದು ಒಂದು ಬಹಳಷ್ಟು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಅನ್ವೇಷಣೆಯಾಗಿದೆ, ಜಿಸ್ನೇ ದುನಿಯಾಭರ್ಕೆ ಲೋಗೋಕೋ ಏಕ್ ಜಗಹ ಪರ್ ಲಾ ಖಡಾ ಕರ್ ದಿಯಾ ಹೇ। ಇದೇ ಸೋಷಿಯಲ್ ನೆಟ್ವರ್ಕಿಂಗ್ ಏನು ಮಾಡಿದ್ಪ ಅಂದರೆ, ಜಗತ್ತಿನ ಎಲ್ಲ ಜನರನ್ನು ಒಂದೇ ಕಡೆ ತಂದು ಸೇರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾವೆ। ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕೈ ಸೈಟ್ಸ್ ಏ ಜೈಸೆ ಫೇಸ್ಬುಕ್, ಆರ್ಕೋ, ಟ್ವಿಟರ್, ಲಿಂಕ್ ಡೌನ್ ಆದಿ। ಈ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಕೆಲವೊಂದಿಷ್ಟು ಸೈಟ್ಗಳನ್ನು ಕಾಣ್ತೀವಿ, ಅವು ಫೇಸ್ಬುಕ್ ಇದೆ, ಆರ್ಕೋಟ್ ಇದೆ, ಟ್ವಿಟರ್ ಇದೆ, ಲಿಂಕ್ ಡೌನ್ ಆದಿ। ಇನ್ ಸೈಟೋಕ್ಕೆ ಕಾರಣ ದೇಶ ವಿದೇಶಕ್ಕೆ ಲೋಗೋಕ್ಕೆ ರಹನ್ ಸಹನ್ ವೇಷಭೂಷ ಖಾನ್ ಪಾನ್ಕ್ಕೆ ಅಲಾವಾ ಸಂಸ್ಕೃತಿ ಕಲಾ ಆದಿ ಕಾ ಪ್ರಭಾವ ಶೀಘ್ರಾತಿ ಶೀಘ್ರ ಹಮಾರೆ ಸಮಾಜ ಪರ್ ಪಡ್ ರಹಾ ಹೇ। ಈ ಸೈಟ್ಗಳ ಸಹಾಯದಿಂದ ಏನು ಮಾಡಾಕತ್ತೈತಪ್ಪ ಅಂದ್ರೆ, ದೇಶ ವಿದೇಶದಲ್ಲಿರ್ತಕ್ಕಂಥ ಜನರ ಇರುವಿಕೆ ಆಗಿರ್ಬೋದು, ಅವರ ವೇಷಭೂಷಣ ಆಗಿರ್ಬೋದು, ಅವರ ಆಹಾರ ಪದ್ಧತಿ ಆಗಿರ್ಬೋದು, ಅವರ ಸಂಸ್ಕೃತಿ ಮತ್ತು ಕಲೆಯ ಪ್ರಭಾವ ಶೀಘ್ರಾತಿ ಶೀಘ್ರ ಅಂದರೆ ಬೇಗಷ್ಟು ಬೇಗ ಏನಾಗಕತ್ತಪ್ಪ ಅಂದ್ರೆ ನಮ್ಮ ಸಮಾಜದ ಮೇಲೆ ಬೀಳಿಕತ್ತಿದೆ। ಇದು ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಆಮೋದ್ಕೆ ಇರ್ತಕ್ಕಂಥ ಪ್ರಶ್ನೆಗೆ ಸರ್ ಕೊಟ್ಟಿರ್ತಕ್ಕಂಥ ಉತ್ತರ। ಮುಂದೆ ಇದೆ ಬಚ್ಚೋ, ಇತನಾ ಹೀ ನಹಿ ಭಾರತ್ ಜೈಸೆ ಪ್ರಗತಿಶೀಲ ರಾಷ್ಟ್ರ ಈ ಗವರ್ನೆನ್ಸ್ ದ್ವಾರಾ ಬದಲಾವ್ ಲಾನೇಕಿ ಕೋಶಿಶ್ ಕರ್ರೆ ಎಂದು। ಇವತ್ತು ಭಾರತದಂಥ ಪ್ರಗತಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನು ಮಾಡಕತ್ತಪ್ಪ ಅಂದ್ರೆ, ಈ ಗವರ್ನೆನ್ಸ್ ಅನ್ನೋದನ್ನು ಏನೈತವ್ರು ಮುಂದೆ ಹೇಳಿದ್ದಾರೆ, ಅದರ ಸಹಾಯದಿಂದ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದಾವೆ। ಹಾಗಾದ್ರೆ ರಜತ್ ಕೇಳ್ತಾನು, ಸರ್ ಈ ಗವರ್ನೆನ್ಸ್ ಅಂದರೆ ಏನು? ಅವಾಗ ಸರ್ ಹೇಳ್ತಾರೆ, ಈ ಗವರ್ನೆನ್ಸ್ ಅಂದರೆ ಏನಪ್ಪ ಅಂದರೆ, ಈ ಗವರ್ನೆನ್ಸ್ ದ್ವಾರಾ ಸರ್ಕಾರಕ್ಕೆ ಸಭಿ ಕಾಮಕಾಜ್ ಕಾ ವಿವರಣ ಅಭಿಲೇಖ ಸರ್ಕಾರಿ ಆದೇಶ ಆದಿಕ್ಕೂ ಯಥಾವತ್ ಲೋಗೋಕ್ಕೂ ಸೂಚಿತ್ ಕಿಯಾ ಜಾತಾ ಹೇ। ಈ ಗವರ್ನೆನ್ಸ್ ಸಹಾಯದಿಂದ ಏನಾಗ್ತೈತಪ್ಪ ಅಂದ್ರೆ, ಎಲ್ಲ ಕೆಲಸ ಕಾರ್ಯಗಳ ವಿವರಣೆ ಆಗಿರ್ಬೋದು, ಕಾಗದ ಪತ್ರಗಳಾಗಿರ್ಬೋದು, ಸರ್ಕಾರಿ ಆದೇಶಗಳು ಯಥಾವತ್ ಅಂದ್ರೆ ಅದು ಹೇಗಿದೆಯೋ ಹಾಗೆ ಜನರನ್ನು
ಸೂಚಿತ ಸಮಯದಲ್ಲಿ ಒಂದು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನಂತ ಕರೀತಾರಪ್ಪ ಅಂದರೆ ಇ ಗವರ್ನೆನ್ಸ್ ಅಂತ ಕರೀತಾರೆ. ಸೊ ಇ ಗವರ್ನೆನ್ಸ್ನಿಂದ ಏನಾಗ್ತೈತಪ್ಪ ಅಂದ್ರೆ ಪ್ರಶಾಸನ ಪಾರದರ್ಶಿ, ಆಡಳಿತದಲ್ಲಿ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿನ ಅಡ್ಮಿನಿಸ್ಟ್ರೇಷನ್ನ ದಲ್ಲಿ ಮಾಡ್ತದೆ. ಇದರಿಂದ ಭ್ರಷ್ಟಾಚಾರ ಮತ್ತು ಕೆಲಸದಲ್ಲಿ ವಿಳಂಬತೆ ಆಗೋದಿಲ್ಲ. ಓಕೆ, ಮುಂದೆ ಆದೇಶ ಒಂದು ಆದೇಶ ಕೇಳ್ತಾನು. ಆದೇಶ ಏನಪ್ಪ ಅಂದ್ರೆ ಸರ್ ತಬ್ ತೋ ಇಂಟರ್ನೆಟ್ ಸಮಾಜಕ್ಕೆ ಲಿ ಬಹುತ್ ಬಡಾ ವರದಾನೆ. ಇಷ್ಟೆಲ್ಲ ಆದ ನಂತರ ಅವಾಗ ಆದೇಶ ಏನಿರ್ತಾನು, ಹಾಗಾದರೆ ಇಂಟರ್ನೆಟ್ ನಮ್ಮ ಸಮಾಜಕ್ಕೆ ಬಹಳಷ್ಟು ಒಂದು ದೊಡ್ಡದಾಗಿರತಕ್ಕಂಥ ವರದಾನವಾಗಿದೆ ಅಂತ ಹೇಳ್ತಾನೆ. ಆವಾಗ ಮತ್ತು ಶಿಕ್ಷಕರು ಹೇಳ್ತಾರೆ, ಏನು ಹೇಳ್ತಾರು, ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನೆ, ಇಂಟರ್ನೆಟ್ ನಿಜವಾಗಲೂ ಕೂಡ ನಮಗೆ ವರದಾನವಿದೆ. ಉಸ್ನೆ ಜೀವನಕ್ಕೆ ಹರ್ ಕ್ಷೇತ್ರ ಮೇ ಅಪ್ನ ಕಮಾಲ್ ದಿಕಾಯ ಹೆ, ಅಂದರೆ ಅದು ನಮ್ಮ ಜೀವನದಲ್ಲಿನ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಕೈಚಳಕವನ್ನು ತೋರಿಸದ. ಜೈಸೆ ಚಿಕಿತ್ಸಾ, ಕೃಷಿ, ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಣ ಆದಿ, ಅದು ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಬಾಹ್ಯಾಕಾಶವಾಗಿರ್ಬೋದು, ವಿಜ್ಞಾನ ಮತ್ತು ಶಿಕ್ಷಣ ವಿಧಾನದಲ್ಲಿ ಇವತ್ತು ಏನಾಗತ್ತಪ್ಪ ಅಂದರೆ ಇಂಟರ್ನೆಟ್ ಬಹಳಷ್ಟು ವರದಾನವಾಗಿದೆ. ಯಹಾ ತಕ್ಕಿ ದೇಶಕ್ಕೆ ರಕ್ಷಾದಳಂಕಿ ಕಾರ್ಯವಾಹಿ ಮೇ ಬಿ ಇಂಟರ್ನೆಟ್ ಕಾ ಬಹುತ್ ಬಡಾ ಯೋಗದಾನೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ರಕ್ಷಾದಳ, ಆರ್ಮಿ, ಏರ್ಫೋರ್ಸ್, ನೇವಿ ಅಂತೀವಲ್ಲ, ಅಲ್ಲಿನೂ ಕೂಡ ಇಂಟರ್ನೆಟ್ನ ಸಹಾಯದಿಂದ ಏನು ಮಾಡ್ತಾರಪ್ಪ ಅಂದ್ರೆ ರಡಾರ್ಗಳನ್ನಾಗಿರ್ಬೋದು, ಡ್ರೋನ್ ಕ್ಯಾಮ್ರಾದಿಂದ ಕ್ಯಾಪ್ಚರ್ಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಶತ್ರುಗಳ ಅಡಗು ತಾಣಗಳನ್ನು ಪತ್ತೆ ಹಚ್ತಕ್ಕಂಥದ್ದು, ಇವೆಲ್ಲವುಗಳು ಕೂಡ ಇವತ್ತು ಇಂಟರ್ನೆಟ್ನ ಸಹಾಯದಿಂದ ಏನು ಮಾಡ್ಲಿಕ್ಕತ್ತಿದ್ದಾರೆ. ಸೊ ಇದೆ, ಸೊ ಅದು ಚಿಕಿತ್ಸಾ ವಿಜ್ಞಾನ ಆಗಿರ್ಬೋದು, ಆಮೇಲೆ ಶಿಕ್ಷಣ ಆಗಿರ್ಬೋದು, ವಿಜ್ಞಾನ, ಕೃಷಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಇಂಟರ್ನೆಟ್ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ಯೋಗದಾನವಾಗಿದೆ. ಹಾಗಾದರೆ ಪೂಜಾ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾಳೆ, ಏನಪ್ಪ ಅಂದ್ರೆ ಸರ್ ಇಂಟರ್ನೆಟ್ ಕಾ ಕೋಯಿ ದುಷ್ಪರಿಣಾಮ ಹೇ, ಇಷ್ಟೆಲ್ಲ ಒಂದು ಲಾಭ ಅದಾವ ಅಂದ್ರೆ ಇಂಟರ್ನೆಟ್ದಿಂದ ಮತ್ತೇನೇನು ದುಷ್ಪರಿಣಾಮ ಅದಾವೇನ್ರಿ ಅಂತ ಪೂಜಾ ಕೇಳೋಣ. ಅವಾಗ ಸರ್ ಹೇಳ್ತಾರೆ, ಹಾ ಹಾ ಹೌದು ಇದ್ದಾವೆ, ಇಂಟರ್ನೆಟ್ ಏಕ್ ಅವ್ರ ವರದಾನ ಇತ್ತು, ದುಸರಿ ಓರ್ ಬಡ ಅಭಿಶಾಪ ಬಿ ಹೇ. ಸೊ ಒಂದು ಕಡೆ ಇಂಟರ್ನೆಟ್ ವರದಾನ ಆಗಿದ್ದರೆ ಇನ್ನೊಂದು ಕಡೆ ಏನದಪ್ಪ ಅಂದ್ರೆ ಅದು ಅಭಿಶಾಪ ಆಗಿದೆ. ಹಾಗಾದರೆ ಇಂಟರ್ನೆಟ್ನ ದುಷ್ಪರಿಣಾಮಗಳಲ್ಲಿ ಒಳ್ಳೆಯದು ಏನಪ್ಪ ಅಂದ್ರೆ ಪೈರಸಿ. ಪೈರಸಿ ಅಂದರೆ ಏನಪ್ಪ ಅಂತಂದರೆ ಚುರಾಕರ್ ನಕಲಿ ಪ್ರತಿಯ ಬನಾನ. ಈ ಮಾರ್ಕ್ಸ್ ಕಾರ್ಡ್ಗಳನ್ನೋದು ಪೇಕ್ ರೆಡಿ ಮಾಡ್ತೀವಲ್ಲ ಡಾಕ್ಯುಮೆಂಟ್ಸ್ಗಳು, ಅದನ್ನು ಪೈರಸಿ ಅಂತ ಕರಿತೀವಿ. ಅದನ್ನು ಹೇಗಿದ್ದೀವೋ ಅದನ್ನು ಏನು ಮಾಡೋದು, ತುಡುಗು ಮಾಡಿ ಅದರ ತನ್ನ ಮಾಹಿತಿಗಳನ್ನು ಬೇರೆ ತರನಾಗಿ ನಕಲನ್ನು ಮಾಡೋದು, ಅದನ್ನು ಪೈರಸಿ ಅಂತೀವಿ. ಎರಡನೇದು ಬ್ಯಾಂಕಿಂಗ್ ಫ್ರಾಡ್. ಸೊ ಈಗ ಕಾಲ್ಗಳನ್ನು ಅದೆಲ್ಲ ಮಾಡಿ ಬ್ಯಾಂಕ್ನಿಂದ ವಂಚನೆ ಮಾಡ್ತಾರಲ್ಲ, ಎ ಟಿ ಎಮ್ ಪಿನ್ಗಳನ್ನು ತೆಗೆದುಕೊಳ್ಳೋದು, ಅಕೌಂಟ್ ನಂಬರ್ಗಳನ್ನು, ಅದನ್ನೇ ಬ್ಯಾಂಕಿಂಗ್ ಫ್ರಾಡ್ ಅಂತೀವಿ. ಮೂರನೇದು ಹೈಕಿಂಗ್ ಅಂತೀವಿ. ಹೈಕಿಂಗ್ ಅಂದರೆ ಸೂಚನಾ ಅವ್ರ ಖಬರೋಂಕಿ ಚೋರಿ. ಸೊ ಏನೋ ವೆಬ್ಸೈಟಲ್ಲಿ ನಾವು ಹಾಕಿರ್ತಕ್ಕಂಥ ಮಾಹಿತಿಗಳನ್ನು ಕದಿಯೋದು ಅಥವಾ ಅವುಗಳಲ್ಲಿ ಬೇರೆ ತೀರನಾಗಿರ್ತಕ್ಕಂಥ ಸೇರಿಸೋದು. ಈ ಮೂರು ಏನಾಗಕ್ಕತ್ತಾವಪ್ಪ ಅಂದರೆ ಇವತ್ತು ಹೆಚ್ಚಾಗಲಿಕ್ಕತ್ತಾವೆ ಇಂಟರ್ನೆಟ್ನ ಸಹಾಯದಿಂದ. ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹೈಕಿಂಗ್. ಮುಂದೆ ಏನೇನು ದುಷ್ಪರಿಣಾಮ ಇತ್ತಂದ್ರೆ ಮುಕ್ತ ವೆಬ್ಸೈಟ್, ಚೈಟಿಂಗ್, ಆದಿಸಿ, ಯುವಾ ಪೀಳಿ, ಹಿ ನೈ ನೈ ಬಚ್ಚೆ ಬಿ ಇಂಟರ್ನೆಟ್ಗೆ ಕಬಂದ ಭಾವಮೆ ಪಸ್ರೆ. ಕೆಲವೊಂದು ಓಪನ್ ವೆಬ್ಸೈಟ್ಗಳಿದ್ದಾವೆ, ಆ ಓಪನ್ ವೆಬ್ಸೈಟ್ಗಳಲ್ಲಿ ಇವತ್ತು ಏನಾಗಕ್ಕತ್ತಾವಪ್ಪ ಅಂದರೆ ನಮ್ಮ ಯುವ ಪೀಳಿಗೆ ಇವತ್ತು ಅದರಲ್ಲಿ ಸಿಲುಕ್ ಹಾಕಿಕೊಳ್ತಾ ಇದೆ. ಇದರಿಂದ ನಿಜಕ್ಕೂ ಕೂಡ ಸಮಾಜಕ್ಕೆ ಒಂದು ಘಾತಕವಾಗಿರ್ತಕ್ಕಂಥ ಕೆಲಸ. ಮುಂದೇನೈತಪ್ಪ ಅಂದ್ರೆ ವಕ್ತಕ ದುರುಪಯೋಗ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ಸಮಯದ ದುರುಪಯೋಗ. ನಾವೇನೋ ವೆಬ್ಸೈಟಲ್ಲಿ ಏನೋ ಒಂದು ಬ್ರೌಸ್ ಮಾಡೋಕ್ಕೆ ಹೋಗಿರ್ತೀವಿ, 5 ನಿಮಿಷದ ಕೆಲಸ ಇರ್ತದೆ, ಬಟ್ ನಾವು 1 ಗಂಟೆಗಳ ಕಾಲ ಏನಾಗ್ತೀವಪ್ಪ ಅಂದ್ರೆ ಅಲ್ಲೇ ಕಾಲಹರಣ ಮಾಡ್ತೀವಿ. ಇದರಿಂದ ವಕ್ತ ಅಂದರೆ ಸಮಯದ ಹಾಳು ಕೂಡ ಆಗ್ತದೆ. ಮುಂದೇನಾಗ್ತೈತಪ್ಪ ಅಂದ್ರೆ ಬಚ್ಚೆ ಅನುಪಯುಕ್ತವ್ರು ಅನಾವಶ್ಯಕ ಜಾನ್ಕಾರಿ ಹಾಸಿಲ್ ಕರ್ತೇವೆ. ಅದೇ ಒಂದೇನೋ ಮಾಡೋಕ್ಕೆ ಹೋಗ್ತೀವಿ, ಒಂದ್ರ ಬಿಟ್ಟು 20 ಮಾಹಿತಿ ಎಲ್ಲ ತೊಗೊಂಡು ಕೊಡ್ತೀವಿ, ಇದರಿಂದ ಅದು ಯೂಸು ಇರೋದಿಲ್ಲ, ಆಮೇಲೆ ಅದು ವೇಸ್ಟು ಇರ್ತದೆ. ಸೊ ಅದು ಕೂಡ ಅನುಪಯುಕ್ತ ಮತ್ತು ಅನಾವಶ್ಯಕತೆ ಇರ್ತೀವಿ. ಇಸ್ಲಿಯೇ ಲೋಗೋಕ್ಕೂ ಇಂಟರ್ನೆಟ್ ಸೇ ಸಚೇತರನಾ ಚಾಹಿ. ಅದಕ್ಕಾಗಿ ಜನ ಏನು ಮಾಡಬೇಕು ಅಂದರೆ ಇಂಟರ್ನೆಟ್ನಿಂದ ಜಾಗೃತರನ್ನಾಗಿ ಇರಬೇಕು, ಸಚೇತ ಅಂದರೆ ಜಾಗೃತರಾಗಿ ಇರಬೇಕು. ಮುಂದೆ ಇದೆ, ಆವಾಗ ರೋಹನ್ ಏನು ಹೇಳ್ತಾನು, ಸರ್ ಅಪ್ನೆ ಹಮೇ ಇಂಟರ್ನೆಟ್ ಕ್ರಾಂತಿಗೆ ಬಾರಿ ಮೇ ಬಹುತ್ ಸಾರಿ ಜಾನ್ಕಾರಿ ದಿ. ಸರ್ ನೀವು ನಮಗೆ ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ಇಸ್ಕೆ ಲಿ ಸಬ್ಕಿ ತರಫ್ಸೆ ಬಹುತ್ ಧನ್ಯವಾದ. ಅದಕ್ಕಾಗಿ ಎಲ್ಲರ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳಾಗ ಶಿಕ್ಷಕ ಏನು ಹೇಳ್ತಾರಪ್ಪ ಅಂದರೆ ಏಕ್ ಬಾತ್ ಯಾದ ರಕ್ನಾ ಕಿ ಹರ್ ಕ್ಷೇತ್ರ ಮೇ ಕ್ರಾಂತಿ ಕಾ ನಿರಂತರ ಚಲ್ತಿ ಹಿ ರಹೇಗಿ. ಅಷ್ಟೇ ಅಲ್ಲದೆ ಈ ಒಂದು ಇಂಟರ್ನೆಟ್ ಕ್ರಾಂತಿಯ ಏನು ಒಂದು ಬದಲಾವಣೆ ಇದೆಯಲ್ಲ, ಅದು ನಿರಂತರವಾಗಿಯೂ ಕೂಡ ಆಗ್ತಾ ಇದೆ, ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಡ್ರಿ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ನಂದೇ ಆಗಿರ್ತಕ್ಕಂಥ ಜನ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟ್ನಲ್ಲಿ ಗದ್ಯ, ಪದ್ಯ, ಪ್ರೀವಿಯಸ್ ಇಯರ್ ಸೀರೀಸ್, ಟೆಸ್ಟ್ ಸೀರೀಸ್ ಇದೆ, ಸಂಪೂರ್ಣ ಪಾಠ ಪ್ರಶ್ನೋತ್ತರ, ಸುಮಾರು 56-57 ವಿಡಿಯೋಗಳಿದ್ದಾವೆ, ಎಲ್ಲವುಗಳು ನಿಮಗಾಗಿನೇ ಇದ್ದಾವೆ. ಅವುಗಳನ್ನೆಲ್ಲ ನೋಡಿ ಉತ್ತಮವಾಗಿರ್ತಕ್ಕಂಥ ಅಂಕವನ್ನು ಗಳಿಸಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ, ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.